ಗೊತ್ತಿರೋ ವಿಚಾರ. ನಾನು ಮೊನ್ನೆ ಹೇಳಿದೆ, ಈಗ ಅವರು ಮುಖ್ಯಮಂತ್ರಿ ಇದ್ದಾಗೇನೆ 150 ಕೋಟಿ ಹಗರಣ ಬಂದಿತ್ತು. ಆ 150 ಕೋಟಿ ಹಗರಣ ಸೂಟ್ ಕೇಸ್ ಎಲ್ಲ ತೋರಿಸಿದ್ರು, ಚರ್ಚೆ ಮಾಡಿದ್ದೆಲ್ಲ ತೋರಿಸಿದ್ರು. ಅವಾಗ ಏನು ರಾಜೀನಾಮೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಹೆಚ್ಚು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಾದ್ಮೇಲೂ ಸಾಕಷ್ಟೆಲ್ಲ ವಿಚಾರಗಳು ಅವ್ರದ್ದು ಸಹ ಇದೆ. ನಾವು ಕಾರ್ಡ್ ರೆಡಿ ಮಾಡಿಲ್ಲ, ಅವ್ರದ್ದು ಕಾರ್ಡ್ ರೆಡಿ ಮಾಡಿಬಿಟ್ಟು ಕಾರ್ಡ್ ರೆಡಿ ಮಾಡಿಲ್ಲ. ನಮಗೆ ಕಾರ್ಡ್ ರೆಡಿ ಮಾಡೋ ಅಷ್ಟು ಅನುಭವ ಇಲ್ಲ ನಮಗೆ. ಅದರಿಂದ ತನಿಖೆ ಮಾಡ್ಲಿಕ್ಕೆ ಕೊಡ್ಲಿ ಮುಖ್ಯಮಂತ್ರಿ ಅವ್ರ ಕೈಯಲ್ಲಿ ತನಿಖೆ ಮಾಡೋಕ್ಕೆ. ನಾನು ಅದರಿಂದ ಏನಕ್ಕೆ ಅಂತ ಹೇಳಿ ಅವನೇ ಕೇಳಬೇಕು. ಗೊತ್ತಿರೋ ವಿಚಾರ ನಾನು ಮೊನ್ನೆ ಹೇಳಿದೆ, ಈಗ ಅವರು ಮುಖ್ಯಮಂತ್ರಿ ಇದ್ದಾಗೇನೆ 150 ಕೋಟಿ ಹಗರಣ ಬಂದಿತ್ತು. ಆ 150 ಕೋಟಿ ಹಗರಣ ಸೂಟ್ ಕೇಸ್ ಎಲ್ಲ ತೋರಿಸಿದ್ರು, ಚರ್ಚೆ ಮಾಡಿದ್ದೆಲ್ಲ ತೋರಿಸಿದ್ರು. ಅವಾಗ ಏನು ರಾಜೀನಾಮೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಹೆಚ್ಚು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಾದ್ಮೇಲೂ ಸಾಕಷ್ಟೆಲ್ಲ ವಿಚಾರಗಳು ಅವ್ರದ್ದು ಸಹ ಇದೆ. ನಾವು ಕಾರ್ಡ್ ರೆಡಿ ಮಾಡಿಲ್ಲ, ಅವ್ರದ್ದು ಕಾರ್ಡ್ ರೆಡಿ ಮಾಡಿಲ್ಲ. ನಮಗೆ ಕಾರ್ಡ್ ರೆಡಿ ಮಾಡೋ ಅಷ್ಟು ಅನುಭವ ಇಲ್ಲ ನಮಗೆ. ಅದರಿಂದ ತನಿಖೆ ಮಾಡ್ಲಿಕ್ಕೆ ಕೊಡ್ಲಿ ಮುಖ್ಯಮಂತ್ರಿ ಅವ್ರ ಕೈಯಲ್ಲಿ ತನಿಖೆ ಮಾಡೋಕ್ಕೆ. ನಾನು ಅದರಿಂದ ಏನಕ್ಕೆ ಅಂತ ಹೇಳಿ ಅವನೇ ಕೇಳಬೇಕು. ಗೊತ್ತಿರೋ ವಿಚಾರ ನಾನು ಮೊನ್ನೆ ಹೇಳಿದೆ, ಈಗ ಅವರು ಮುಖ್ಯಮಂತ್ರಿ ಇದ್ದಾಗೇನೆ 150 ಕೋಟಿ ಹಗರಣ ಬಂದಿತ್ತು. ಆ 150 ಕೋಟಿ ಹಗರಣ ಸೂಟ್ ಕೇಸ್ ಎಲ್ಲ ತೋರಿಸಿದ್ರು, ಚರ್ಚೆ ಮಾಡಿದ್ದೆಲ್ಲ ತೋರಿಸಿದ್ರು. ಅವಾಗ ಏನು ರಾಜೀನಾಮೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಹೆಚ್ಚು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಾದ್ಮೇಲೂ ಸಾಕಷ್ಟೆಲ್ಲ ವಿಚಾರಗಳು ಅವ್ರದ್ದು ಸಹ ಇದೆ. ನಾವು ಕಾರ್ಡ್ ರೆಡಿ ಮಾಡಿಲ್ಲ, ಅವ್ರದ್ದು ಕಾರ್ಡ್ ರೆಡಿ ಮಾಡಿಲ್ಲ. ನಮಗೆ ಕಾರ್ಡ್ ರೆಡಿ ಮಾಡೋ ಅಷ್ಟು ಅನುಭವ ಇಲ್ಲ ನಮಗೆ. ಅದರಿಂದ ತನಿಖೆ ಮಾಡ್ಲಿಕ್ಕೆ ಕೊಡ್ಲಿ ಮುಖ್ಯಮಂತ್ರಿ ಅವ್ರ ಕೈಯಲ್ಲಿ ತನಿಖೆ ಮಾಡೋಕ್ಕೆ. ನಾನು ಅದರಿಂದ ಏನಕ್ಕೆ ಅಂತ ಹೇಳಿ ಅವನೇ ಕೇಳಬೇಕು. ಗೊತ್ತಿರೋ ವಿಚಾರ ನಾನು ಮೊನ್ನೆ ಹೇಳಿದೆ, ಈಗ ಅವರು ಮುಖ್ಯಮಂತ್ರಿ ಇದ್ದಾಗೇನೆ 150 ಕೋಟಿ ಹಗರಣ ಬಂದಿತ್ತು. ಆ 150 ಕೋಟಿ ಹಗರಣ ಸೂಟ್ ಕೇಸ್ ಎಲ್ಲ ತೋರಿಸಿದ್ರು, ಚರ್ಚೆ ಮಾಡಿದ್ದೆಲ್ಲ ತೋರಿಸಿದ್ರು. ಅವಾಗ ಏನು ರಾಜೀನಾಮೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಹೆಚ್ಚು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಾದ್ಮೇಲೂ ಸಾಕಷ್ಟೆಲ್ಲ ವಿಚಾರಗಳು ಅವ್ರದ್ದು ಸಹ ಇದೆ. ನಾವು ಕಾರ್ಡ್ ರೆಡಿ ಮಾಡಿಲ್ಲ, ಅವ್ರದ್ದು ಕಾರ್ಡ್ ರೆಡಿ ಮಾಡಿಲ್ಲ. ನಮಗೆ ಕಾರ್ಡ್ ರೆಡಿ ಮಾಡೋ ಅಷ್ಟು ಅನುಭವ ಇಲ್ಲ ನಮಗೆ. ಅದರಿಂದ ತನಿಖೆ ಮಾಡ್ಲಿಕ್ಕೆ ಕೊಡ್ಲಿ ಮುಖ್ಯಮಂತ್ರಿ ಅವ್ರ ಕೈಯಲ್ಲಿ ತನಿಖೆ ಮಾಡೋಕ್ಕೆ. ನಾನು ಅದರಿಂದ ಏನಕ್ಕೆ ಅಂತ ಹೇಳಿ ಅವನೇ ಕೇಳಿದೆ.